ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಮತ್ತೊಂದು ಬೌದ್ಧಿಕ ವಾರ ನಮ್ಮೆಲ್ಲರನ್ನ ಸನ್ನಿಹಿತ ಮಾಡಿದೆ. ಬುಧವಾರದ ಈ ದಿವಸ ನಲ್ಬೆಳಗಿನಲ್ಲಿ, ಹೊಂಬೆಳಗಿನಲ್ಲಿ ನಿನ್ನೆ ಮತ್ತು ಮೊನ್ನೆ ಆಚರಿಸಿದ ನಾಗಾರಾಧನೆಯ ಪುಣ್ಯ ವಿಶೇಷಗಳು ಕೂಡಿಕೊಂಡು ಬಂದು ನಾಳೆ ಮತ್ತು ನಾಡಿದ್ದು ಆಚರಿಸಲ್ಪಡುವಂತಹ ಲಕ್ಷ್ಮೀ ಹಬ್ಬದ ಸಡಗರಗಳನ್ನು ತುಂಬಿಕೊಂಡು ಈ ಬುಧವಾರ ಮಧ್ಯದಲ್ಲಿ ನಿಂತು ಅನೇಕ ಸಂಚಿತ ಫಲಗಳನ್ನು ನಮಗಾಗಿ ನೀಡಲಿಕ್ಕಾಗಿ ಬಂದಿರುವಂಥದ್ದು. ಹಾಗಾಗಿ ಈ ಬುಧವಾರದ ದಿನ ಬುದ್ಧಿಯನ್ನು ನೀಡುವಂತಹ ಸ್ಕಂದ ಮುರುಗೇಶನ ಸ್ಮರಣೆಯನ್ನು ಮಾಡುತ್ತಾ ನಾವೆಲ್ಲ ಕಾಲಯಾಪನ ಮಾಡೋಣ. ಹೇ ಸ್ವಾಮಿನಾಥ ಕರುಣಾಕರ ದೀನಬಂಧೋ, ಶ್ರೀ ಪಾರ್ವತೀಶ ಮುಖ ಪಂಕಜ ಪದ್ಮಬಂಧೋ, ಶ್ರೀಶಾದಿ ದೇವ ಕರ್ಣ ಪೂಜಿತ ಪಾದ ಪದ್ಮ, ವಲ್ಲೀಶನಾಥ ಮಮ ದೇಹಿ ಕರಾವಲಂಬಂ, ವಲ್ಲೀಶನಾಥ ಮಮ ದೇಹಿ ಕರಾವಲಂಬಂ. ಆ ಪುಲಿಂದಾಪತಿ ಕೊರವೆಯ ವೇಷದಲ್ಲಿದ್ದಂತಹ ಆ ವಲ್ಲೀದೇವಿಯನ್ನು ಹಾಗೂ ದೇವಯಾನಿಯನ್ನು ಮದುವೆಯಾದಂತಹ ಸ್ವಾಮಿ ಸುಬ್ರಹ್ಮಣ್ಯ ಶಿವಸೂನುವಾಗಿ ಮೆರೆದಿದ್ದಾನೆ. ಅವನ ಅನೇಕ ರೂಪ ರೂಪಾಂತರಗಳನ್ನು ನಾವು ಕಂಡಿದ್ದೇವೆ. ಅದರಲ್ಲೊಂದು ರೂಪವನ್ನು ನಿನ್ನೆ ಮೊನ್ನೆ ಎಲ್ಲ ಆಚರಣೆ ಮಾಡಿದ್ದೇವೆ, ಆರಾಧನೆ ಮಾಡಿದ್ದೇವೆ. ಸರ್ಪರೂಪದಲ್ಲಿ ಪರಮಜ್ಞಾನಪ್ರದನಾದಂತಹ ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿದ್ದಾಗ ಮಾಡಿದ ಅಚ್ಚರಿಯೊಂದನ್ನು ಒಂದು ಹಳ್ಳಿಗಾಡಿನ ಕಥೆಯ ಮೂಲಕ ನಿಮಗಾಗಿ ಹೇಳಬಯಸ್ತಿದ್ದೇವೆ. ಕಥೆ ಎಂದ ಕೂಡಲೇ ನಮ್ಮೆಲ್ಲರಲ್ಲಿ ಸ್ವಾರಸ್ಯ ಜಾಗೃತವಾಗುತ್ತೆ, ಕುತೂಹಲ ಜಾಗೃತವಾಗುತ್ತೆ. ಆ ಕುತೂಹಲಕ್ಕೂ ಆ ಸ್ವಾರಸ್ಯಕ್ಕೂ ಮನ್ನಣೆ ಇತ್ತು. ತಿಳಿಯಬೇಕಾದ ಅಂಶವನ್ನು, ನೀತಿಯನ್ನು ಸುಸ್ಪಷ್ಟವಾಗಿ ತಿಳಿಯುವುದು, ತಿಳಿಸುವುದು ನಮ್ಮ ಕರ್ತವ್ಯಗಳಲ್ಲಿ ಒಂದಾಗಿದೆ. ಈ ಕಥೆ ಏನಪ್ಪ, ನಿನ್ನೆ ನಾವು ನಿಮಗೆ ಅನ್ನಲಕ್ಕಮ್ಮಳ ಕಥೆಯನ್ನು ಹೇಳ್ತಾ ಇದ್ದೆವು. ಆಕೆ ಪ್ರಾರ್ಥನೆಯ ಫಲವಾಗಿ ಅವರೆಲ್ಲರೂ ನಿದ್ರೆಯಿಂದ ಎಚ್ಚೆತ್ತವರಂತೆ ಆ ಹಾವಿನ ಕಡಿತದಿಂದ ಸತ್ತವರಾದರೂ ಕೂಡ ಎದ್ದು ಬಂದು ಮೇಲಿಂದ ಪುಷ್ಪವೃಷ್ಟಿಯಾಗಿ ಇವರು ಏಳೂ ಜನ ಸೋದರರು ಜೀವಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೇವೆ. ಬಂದೊಡನೆ ಆಕೆ ಪ್ರೀತಿಯಿಂದ ತಂದಿದ್ದಂತಹ ರಾಗಿ ಮುದ್ದೆಯ ಗುಕ್ಕುಗಳು, ಆ ಚಿಕ್ಕ ಚಿಕ್ಕ ತುಂಡುಗಳು ಮೃಷ್ಟಾನ್ನ ಭೋಜನವಾಗಿ ಹೋಯಿತಂತೆ. ಯಾವ ಗುಡಿಸಿಲಿನಲ್ಲಿ ಏನೂ ಇಲ್ಲ ಎನ್ನುವುದಾಗಿ ಆಕೆ ಕೊರಗುತ್ತಿದ್ದಳೋ ಆ ಗುಡಿಸಲು ದೊಡ್ಡ ಅರಮನೆಯಾಗಿ ಹೋಯಿತಂತೆ. ಆ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಈ ಏಳು ಜನ ಸೋದರರು ಹೇಳಿದ್ದಾರೆ, ಇಷ್ಟು ರುಚಿಕಟ್ಟಾದ ಭೋಜನವನ್ನು ನಾವಿಲ್ಲಿವರೆಗೆ ತಿಂದೇ ಇಲ್ಲ ಎನ್ನುವುದಾಗಿ. ಹಾಗಾಗಿ ಆ ದಿವಸ ನಿರ್ಧಾರ ಮಾಡಿದ್ದಾರಂತೆ, ಇನ್ನು ಮುಂದೆ ನಾಗರ ಪಂಚಮಿಯಂದು ಎಂದೆಂದೂ ನಾವೆಲ್ಲರೂ ಕೂಡಿಕೊಂಡು ಅತ್ಯಂತ ರುಚಿಕಟ್ಟಾದ ಸ್ವಾದಿಷ್ಟ ಮೃಷ್ಟಾನ್ನ ಭೋಜನವನ್ನು ಮಾಡೋಣ ಎನ್ನುವುದಾಗಿ. ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ಮೃಷ್ಟಾನ್ನ ಭೋಜನ ಸಂಸಿದ್ಧವಾಗಿರುತ್ತೆ. ಸವಿಯುವ ಹೊಟ್ಟೆ ಮಾತ್ರ ಇದ್ದರೆ ಸಾಲದು, ಮನಸ್ಸು ಕೂಡ ದೊಡ್ಡದಾಗಿರಬೇಕು ಅಂತ ಹೇಳ್ತಾ ಈ ಮುರುಗೇಶನ ಸರ್ಪರೂಪದ ಮತ್ತೊಂದು ಕಥೆಯನ್ನು ನಿಮಗಾಗಿ ಹೇಳ್ತೇವೆ. ಒಂದು ಹಳ್ಳಿ, ಹಳ್ಳಿ ಎಂದರೆ ಪ್ರೀತಿ ಪ್ರೇಮಗಳಿಗೆ ಕೊರತೆಯೇ ಇಲ್ಲ. ಶ್ರೇಷ್ಠವಾಗಿ ಪ್ರೀತಿ ಪ್ರೇಮಗಳನ್ನು ಒಸರುವ ಪ್ರೀತಿಯ ತಾಣಗಳು ಹಳ್ಳಿಗಳು. ಅಲ್ಲೊಬ್ಬ ಸಾಹುಕಾರ, ಆತನಿಗೆ ಏಳು ಜನ ಮಕ್ಕಳು. ಆ ಏಳು ಮಕ್ಕಳಲ್ಲಿ ಏಳನೆಯವನ ಹೆಂಡತಿ, ಏಳನೆಯ ಸೊಸೆ ಆ ಸಾಹುಕಾರನಿಗೆ. ಆಕೆ ಮಹಾಸಾಧ್ವಿ, ಪರಮ ವಿದುಷಿ, ಚೆನ್ನಾಗಿ ಜ್ಞಾನವನ್ನು ಹೊಂದಿರುವವಳು, ಮಹಾ ಕುಲೋತ್ತುಂಗವಾದಂತಹ ಶೀಲಗುಣಗಳನ್ನು ತಾನು ರೂಢಿಸಿಕೊಂಡಿರುವವಳು. ಮನೆಯ ಕೆಲಸದಲ್ಲಿ ಅಕ್ಕಂದಿರಿಗೆ ಅರ್ಥಾತ್ ತನ್ನ ವಾರಗಿತ್ತಿಯರಿಗೆ ಅನೇಕ ಸಹಾಯಗಳನ್ನು ಈಕೆ ಮಾಡ್ತಾ ಇರ್ತಾಳೆ. ಮನೆಯಲ್ಲಿ ಏಳು ಜನ ಸೊಸೆಯರು ಕೂಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹಳ್ಳಿಯ ಮನೆಯಾದ್ದರಿಂದ ಅಲ್ಲಿ ಆಳು ಕಾಳುಗಳನ್ನು ಕರೆಯದೆ ತಾವೇ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವ ಪರಿಪಾಠ. ಹಾಗಾಗಿ ಮನೆಯ ಗೋಡೆಗೆ ಮಣ್ಣಿನ ಲೇಪನವಾಗಿ ಬೇಕಾಗಿರುತ್ತೆ. ಕಾಲಕ್ರಮದಲ್ಲಿ ಮನೆಗೆ ಆಗಬೇಕಾದಂತಹ ಎಲ್ಲ ಕಾರ್ಯಗಳಲ್ಲಿ ಗೋಡೆಗಳಿಗೆ ಮಣ್ಣಿನ ಲೇಪನವಾಗಬೇಕಾಗುತ್ತೆ. ಈ ಕಾರ್ಯಕ್ಕಾಗಿ ಅಗತ್ಯವಿರುವಂತಹ ಮಣ್ಣನ್ನು ಸಂಗ್ರಹ ಮಾಡಲಿಕ್ಕೆ ಈ ಎಲ್ಲ ಸೊಸೆಯರು ಹೋಗುತ್ತಾರೆ. ದೊಡ್ಡ ಸೊಸೆ ಮಣ್ಣನ್ನು ಅಗಿಯಬೇಕು ಅಂತ ಹೋಗುವಾಗ ಅಲ್ಲೊಂದು ದೊಡ್ಡ ಹಾವು ಬಂದುಬಿಡುತ್ತಂತೆ. ಆಕೆ ಅಗಿಯಲಿಕ್ಕೆ ಸಿದ್ಧವಾಗಿದ್ದ ಆ ಕರಣಿಯಿಂದ
ಆ ಹಾವನ್ನು ಕೊಲ್ಲಲಿಕ್ಕೆ ಹೊಡೆಯಲಿಕ್ಕೆ ಹೋಗ್ತಾಳಂತೆ. ಅಷ್ಟರಲ್ಲಿ ಚಿಕ್ಕ ಸೊಸೆ ಓಡೋಡಿ ಬಂದು ಹೇಳ್ತಾಳಂತೆ, ಅಕ್ಕ ಬೇಡಕ್ಕ ಬೇಡಕ್ಕ, ಆ ಹಾವನ್ನು ಹೊಡೆದು ಸಾಯಿಸಬೇಡ, ನಿರಪರಾಧಿ ಸರ್ಪ ಪಾಪ, ಅದು ಹೊರಟು ಹೋಗುತ್ತೆ ಬಿಡು ಎನ್ನುವುದಾಗಿ ಹೇಳ್ತಾ ಆ ಸರ್ಪವನ್ನು ಆ ಕರಣಿಯ ಹೊಡೆತದಿಂದ ತಪ್ಪಿಸ್ತಾಳೆ. ಮತ್ತೆ ಸರ್ಪರಾಜನಿಗೆ ಪ್ರೀತಿಯಿಂದ, ದಯಮಾಡಿ ನಾಗರಾಜ ನೀನಿಲ್ಲೇ ಇರು, ನಾನು ಮನೆಗೆ ಹೋಗಿ ನಿನಗಾಗಿ ಹಾಲನ್ನು ತರುತ್ತೇನೆ ಎನ್ನುವುದಾಗಿ ಆಕೆ ಮನೆಗೆ ಹೋಗುತ್ತಾಳೆ. ಮನೆಗೆ ಹೋಗಿದ್ದಾಳೆ. ಹಳ್ಳಿಯ ಮನೆ ಅಂದ ಮೇಲೆ ನೂರಾರು ಕೆಲಸಗಳು, ಕೈ ತುಂಬ ಕೆಲಸ. ಮನೆಗೆ ಹೋಗಿದ್ದಾಳೆ, ಇನ್ನಾವುದೋ ಮತ್ತಾವುದೋ ಮತ್ತೊಂದು ಮಗದೊಂದು ಕೆಲಸಗಳು ಒದಗಿಬಿಟ್ಟಿವೆ. ಹಾಲು ತರ್ತೇನೆ ಅಂತ ಹೇಳಿದ ವಿಚಾರ ಈಕೆಗೆ ಪೂರ್ಣವಾಗಿ ಮರೆತೇ ಹೋಗಿದೆ. ಅತ್ತ ಸರ್ಪರೂಪದಲ್ಲಿ ಮುರುಗೇಶ ಇವಳಿಗಾಗಿ ಕಾದುಕೊಂಡೇ ಕುಳಿತಿದ್ದಾನೆ. ಮರುದಿವಸ ಮತ್ತೇನೋ ಆ ಮಣ್ಣಿನ ಸಂಗ್ರಹಕ್ಕೆ ಹೋಗಬೇಕು ಅನ್ನುವಾಗ ಈ ನಾಗಪ್ಪನಿಗೆ ಕೊಟ್ಟ ಮಾತು ಈಕೆಗೆ ನೆನಪಾಗಿದೆ. ಅಯ್ಯಯ್ಯೋ, ಎಂತಹ ದುರ್ವಿಧಿ ನನ್ನನ್ನು ಆವರಿಸಿಬಿಟ್ಟಿತು, ಏನು ತಪ್ಪನ್ನು ನಾನು ಮಾಡಿಬಿಟ್ಟೆ ಅಂದುಕೊಂಡು ಬಹಳ ಪಶ್ಚಾತ್ತಾಪದಿಂದ ಮನಸ್ಸು ನೋಯಿಸಿಕೊಳ್ಳುತ್ತಾ ಆಕೆ ಓಡಿ ಆ ನಾಗಪ್ಪನಿದ್ದ ಸ್ಥಳಕ್ಕೆ ಹೋಗಿದ್ದಾಳೆ. ಆತ ಭಕ್ತರಿಗೆ, ಭಕ್ತರು ಮಾತು ಕೊಟ್ಟ ಮೇಲೆ ಅವರನ್ನು ಕಾಯುವುದು ದೇವರ ರಕ್ಷಣೆ ಅಂತ ತಿಳಿದುಕೊಂಡು ಅಲ್ಲೇ ಆಕೆಗಾಗಿ ಪ್ರತೀಕ್ಷೆ ಮಾಡ್ತಾ ಇದ್ದಾನೆ. ನೋಡಿದ ಕೂಡಲೇ ಆ ಹಾವಿಗೆ ಬಹಳಷ್ಟು ಸಿಟ್ಟು ಬಂದಿದೆ. ಈಕೆ ಬಂದು ಪಶ್ಚಾತ್ತಾಪದಿಂದ ಓಡೋಡಿ ಬಂದು ಏದುಸಿರು ಬಿಡುತ್ತಾ, ಅಣ್ಣ ಕ್ಷಮಿಸು ಅಣ್ಣ, ಕೆಲಸದ ಭಾರದಲ್ಲಿ ಮರೆತು ಹೋದೆ ನಿನಗಾಗಿ ಕೊಟ್ಟ ಮಾತನ್ನು, ಕ್ಷಮಿಸು ಅಣ್ಣ ಎನ್ನುವುದಾಗಿ ಆತನ ಪಾದಕ್ಕೆ ಬಿದ್ದಿದ್ದಾಳೆ. ಅರ್ಥಾತ್ ಆ ಹಾವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಾಳೆ. ಆ ಹಾವು ಹೇಳಿದೆ, ಸುಳ್ಳು ಹೇಳಿ ನೀನು ಬಾರದೇ ಇದ್ದುದರಿಂದ ಅಪಾರವಾಗಿ ನನಗೆ ಕೋಪ ಬಂದಿತ್ತು. ನಿನ್ನನ್ನು ಕಚ್ಚಿಬಿಟ್ಟು ಸಾಯಿಸಿಬಿಡ್ತೇನೆ ಎನ್ನುವ ಕೋಪದಲ್ಲಿದ್ದರೆ, ಆದರೆ ಮೊರೆ ಇಡುವಾಗ ಅಣ್ಣ ಅಂತ ಕರೆದಿದ್ದರಿಂದ ಆ ಒಂದು ಶಬ್ದಕ್ಕಾಗಿ ನಿನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದೇನೆ. ಹಾಲನ್ನೂ ತಂದು ಕೊಟ್ಟಿದ್ದೀಯೇ, ಏನು ವರ ಬೇಕು ಕೇಳಿಕೋ ಅನ್ನುವುದಾಗಿ ಆ ನಾಗಪ್ಪ ಹೇಳ್ತಾನೆ. ಬಹಳ ದಯಾಮಯಿ, ಕರುಣಾಮಯಿ ನಾಗಪ್ಪ. ಆಗ ಆಕೆ ಹೇಳಿದ್ದಾಳೆ, ಅಣ್ಣ ನನಗೆ ನಮ್ಮ ಮನೆಯಲ್ಲಿ ಭಾವಂದಿರಿದ್ದಾರೆ, ಆದರೆ ಹುಟ್ಟಿನಿಂದ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರಿಲ್ಲ, ಹಾಗಾಗಿ ನೀನೇ ನನ್ನ ಅಣ್ಣನಾಗಬೇಕು ದಯವಿಟ್ಟು ಅನ್ನುವುದಾಗಿ ಕೇಳಿಕೊಳ್ತಾಳೆ. ತಥಾಸ್ತು ಅಂತ ಹೇಳಿ ನಾಗಪ್ಪ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೆಲವು ದಿನಗಳ ನಂತರದಲ್ಲಿ ಭಕ್ತರು ಮರೆಯಬಹುದು, ಆದರೆ ದೇವರು ಮರೆಯೋದಿಲ್ಲ. ಕೆಲವು ದಿನಗಳ ನಂತರ ಈ ನಾಗಪ್ಪ ಮನುಷ್ಯ ರೂಪವನ್ನು ತಾಳಿಕೊಂಡು ಈ ಸಾಹುಕಾರನ ಮನೆಗೆ ಬರ್ತಾನೆ. ಬಂದ ಕೂಡಲೇ ಹಳ್ಳಿಯ ಜನ ಬಹಳಷ್ಟು ಆದರ ಆತಿಥ್ಯಗಳನ್ನು ಮಾಡುತ್ತಾರೆ. ತದನಂತರದಲ್ಲಿ ಹೇಳ್ತಾನೆ, ಆ ಚಿಕ್ಕ ಸೊಸೆ ಇದ್ದಾಳಲ್ಲ, ಅವಳ ದೂರದ ಸಂಬಂಧಿ ಅಣ್ಣ ನಾನು. ಪಂಚಮಿ ಹಬ್ಬ ಬಂದಿದೆ, ಹಾಗಾಗಿ ಆಕೆಯನ್ನು ನನ್ನೊಡನೆ ಕಳಿಸ್ಕೊಡಬೇಕು ಎನ್ನುವುದಾಗಿ ಕೇಳ್ತಾನೆ. ಪಂಚಮಿ ಹಬ್ಬಕ್ಕೆ ಅಣ್ಣ ಬಂದು ಕರೆದ ಮೇಲೆ ಹೋಗಲೇಬೇಕಲ್ವಾ, ತವರು ಮನೆಯಲ್ಲಿ ಕಳಿಸಲೇಬೇಕಲ್ಲವೇ, ಗಂಡನ ಮನೆಯಲ್ಲಿ ತವರು ಮನೆಗೆ ಕಳಿಸಲೇಬೇಕಲ್ಲವೇ. ಹಾಗಾಗಿ ಅವರ ಮನೆಯಲ್ಲಿ ಕಳಿಸ್ತಾರೆ. ಈತ ಅವಳನ್ನು ಕರೆದುಕೊಂಡು ಬರ್ತಾ ಇರ್ತಾನೆ. ಮಾರ್ಗ ಮಧ್ಯದಲ್ಲಿ ತನ್ನ ನಿಜ ಸ್ವರೂಪವನ್ನು ಆಕೆಗೆ ಹೇಳ್ತಾನೆ. ಹೀಗೆ ಕರೆದುಕೊಂಡು ಹೋಗ್ತಾ ಹೋಗ್ತಾ ಆಕೆ ಬಿಟ್ಟ ಕಣ್ಣು ಬೆರಗಾಗಿ ಅವನ ಮಾತುಗಳನ್ನು ಕೇಳಿಸ್ಕೊಳ್ತಾ ಅವನ ರೂಪವನ್ನು ನೋಡ್ತಾ ಮುಂದೆ ಸಾಗಿದ್ದಾಳೆ. ಏನಾಶ್ಚರ್ಯ, ಒಂದು ವಜ್ರ ವೈಢೂರ್ಯ ರತ್ನಾಭರಣ ಖಚಿತವಾದಂತಹ ಒಂದು ದೊಡ್ಡ ಅರಮನೆಗೆ ಆಕೆಯನ್ನು ಪ್ರವೇಶ ಮಾಡಿಸಿಬಿಡ್ತಾನೆ. ಪ್ರವೇಶ ಮಾಡಿಸಿ ಅಲ್ಲಿ ನೂರಾರು ವಜ್ರ ವೈಢೂರ್ಯಗಳು, ಮುತ್ತು ರತ್ನ ಪಚ್ಚೆ ಕೆಂಪುಗಳು ಹೊಳೆ ಹೊಳೆಯುವಂತೆ ಒಂದು ದೊಡ್ಡ ರತ್ನಹಾರವನ್ನು ಆಕೆಗೆ ಉಡುಗೊರೆಯಾಗಿ ಕೊಡ್ತಾನೆ. ಹಾರವನ್ನು ಅವಳಿಗೆ ಕೊಡ್ತಾನೆ. ಆಕೆ ಈ ಹಾರವನ್ನು ಪಡೆದುಕೊಂಡು ಅತ್ಯಂತ ಭಕ್ತಿ ಪ್ರೀತಿಗಳಿಂದ ತನ್ನ ಗಂಡನ ಮನೆಗೆ ಮರಳಿ ಬರ್ತಾಳೆ. ಇತ್ತ ಗಂಡನ ಮನೆಗೆ ಬಂದ ಮೇಲೆ ರತ್ನಹಾರದ ವಿಚಾರ ಎಲ್ಲರಿಗೆ ತಿಳಿಯುತ್ತೆ. ನೂರಾರು ತೊಲ ಬಂಗಾರವಿರುವ, ಎಲ್ಲ ರೀತಿಯ ಮುತ್ತು ಮಾಣಿಕ್ಯಗಳು ಕೂಡಿರುವಂತಹ ಈ ಹಾರವನ್ನು ನೋಡುತ್ತಾ ಎಲ್ಲರೂ ಬೆರಗಾಗಿದ್ದಾರೆ. ಬೆರಗಾದವರೇನು ಮಾಡಿದ್ದಾರೆ? ಸಾಮಾನ್ಯ ಜನರೆಲ್ಲರೂ ಬಂದು ಸಾಗರೋಪಾದಿಯಲ್ಲಿ ಬಂದು ಆ ಹಾರವನ್ನು ನೋಡ್ತಾ ಇದ್ದಾರೆ. ಕೇವಲ ಸಾಮಾನ್ಯರಾಗಿದ್ದರೆ ಪರವಾಗಿಲ್ಲ, ಆ ಪ್ರಾಂತ್ಯದ ರಾಣಿ ಕೂಡ ಇದರ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದಾಳೆ. ರಾಜನಿಗೆ ಹೇಳಿದ್ದಾಳೆ,
ಅಷ್ಟೊಂದು ಬೆಲೆಬಾಳುವ ಅಮೂಲ್ಯವಾದ ರತ್ನಹಾರ ನಮ್ಮಲ್ಲಿ ಇರಬೇಕೇ ವಿನಃ ಯಾವುದೋ ಹಳ್ಳಿಗಾಡಿನ ಮನೆಯಲ್ಲಲ್ಲ. ಏನಾದರೂ ಮಾಡಿ ಆ ಹಾರವನ್ನು ನನಗೆ ತರಿಸಿಕೊಡಿ ಎನ್ನುವುದಾಗಿ. ಪಾಪ, ಬಲವಂತವಾಗಿ ಇವಳಿಂದ, ಈ ಸಾಧ್ವಿಮಣಿಯಿಂದ ಆ ಹಾರವನ್ನು ಕಸಿದುಕೊಂಡು ಅರಮನೆಗೆ ತರಲಾಗುತ್ತೆ. ರಾಣಿ ಮಹಾ ಸಂತೋಷದಿಂದ ಆ ರತ್ನಹಾರವನ್ನು ತನ್ನ ಕಣ್ಣುಗಳಲ್ಲಿ ನೋಡ್ತಾ ನೋಡ್ತಾ ಕೈಯಲ್ಲಿ ಹಿಡಿಯುತ್ತಾ ಅದನ್ನು ತನ್ನ ಎದೆಯ ಮೇಲೆ ಕೊರಳಿಗೆ ಧರಿಸಿಕೊಂಡು ಬಿಡ್ತಾಳೆ. ಏನಾಶ್ಚರ್ಯ, ಆಕೆಯ ಎದೆಯನ್ನು ಆ ರತ್ನಹಾರ ಅಲಂಕರಿಸಿದ ಕೂಡಲೇ ಅದು ದೊಡ್ಡ ವಿಷ ಸರ್ಪವಾಗಿ ಮಾರ್ಪಾಟಾಗಿ ಬಿಡುತ್ತೆ. ಅವಳೆದೆಯ ಮೇಲೆ ಹೆಡೆಯನ್ನು ಬಿಚ್ಚುತ್ತಾ ಆ ದೊಡ್ಡದಾದ ಹಾವು ಆಡಲಿಕ್ಕೆ ಪ್ರಾರಂಭವಾಗುತ್ತೆ. ಎಲ್ಲರಿಗೂ ಭಯವಾಗಿ ಬಿಡುತ್ತೆ. ಎಲ್ಲರೂ ಹೆದರಿಕೊಂಡು ಹಾಹಾಕಾರದಲ್ಲಿ ಹೌಹಾರುತ್ತಿರುವಾಗ ಆ ಗಲಾಟೆಯನ್ನು ಕೇಳಿಸಿಕೊಂಡು ಅತ್ತ ಬಂದಂತಹ ಚಿಕ್ಕ ಸೊಸೆ ರಾಜನಿಗೆ ಪೂರ್ಣವಾಗಿ ಕಥೆಯನ್ನು ಹೇಳ್ತಾಳೆ. ಕಥೆಯನ್ನು ಕೇಳಿದಂತಹ ರಾಜ ಹೇಳ್ತಾನೆ, ನೀನು ಹೇಳಿದ ಕಥೆ ನಿಜವಾದರೆ, ನಿನ್ನ ಮಾತು ದಿಟವಾದರೆ, ಈ ಹಾವಿನ ರೂಪದಲ್ಲಿರುವಂತಹ ನಿನ್ನ ಅಣ್ಣ ಮತ್ತೆ ಹಾರವಾಗಲಿ ಎನ್ನುವುದಾಗಿ. ಆಕೆ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಾಳೆ, ಅಣ್ಣ, ನಿನ್ನ ತಂಗಿಯ ಸತ್ಯಾಸತ್ಯತೆಯ ಪರೀಕ್ಷೆಯಾಗುತ್ತಾ ಇದೆ, ದಯಮಾಡಿ ನೀನು ನನಗೆ ತೋರಿದ ರೂಪವನ್ನು ತೋರಬೇಕು ಅನ್ನುವಾಗ ಆ ಬುಸುಗುಡುವ ಹೆಬ್ಬಾವು ಮತ್ತೆ ಸುಂದರ ರತ್ನಹಾರವಾಗುತ್ತೆ. ಎಲ್ಲರೂ ಆಕೆಯನ್ನು ಅಪಾರವಾಗಿ ಶ್ಲಾಘಿಸ್ತಾರೆ. ರತ್ನಹಾರವಾದ ಮೇಲೆ ಮತ್ತೊಮ್ಮೆ ಅದೇ ಹಾವಾಗಿ ಪರಿಣಾಮಿಸಿ ಅಲ್ಲಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಹಾವು ಪ್ರತ್ಯಕ್ಷವಾಗಿ ಆ ರಾಣಿಯ ಎದೆಯಿಂದ ಕೆಳಗಿಳಿದು ಸರಸರನೆ ಸರಿದು ಹೋಗುತ್ತೆ. ಹಾಗಾಗಿ ಅಂದಿನಿಂದ ರಾಜ ಮತ್ತು ರಾಣಿ ಕೂಡ ಬಹಳ ಭಯಭಕುತಿಗಳಲ್ಲಿ ಇದು ಎಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ ನಮ್ಮ ಅರಮನೆಯಲ್ಲಿ ನಡೆದು ಹೋಗಿದೆ, ಹಾಗಾಗಿ ಇಂದಿನಿಂದ ನಾಗರ ಪಂಚಮಿಯಂದಿನ ಆರಂಭ ಮಾಡಿ ಮುರುಗೇಶನನ್ನು ಸರ್ಪರಾಜನನ್ನು ನಾವೆಲ್ಲರೂ ಆರಾಧನೆ ಮಾಡುತ್ತೇವೆ ಎನ್ನುವುದಾಗಿ ಹೇಳಿಬಿಟ್ಟಿದ್ದಾರೆ. ಹೀಗೆ ಇತ್ತ ಪಾರ್ವತಿಗೆ ಆಭರಣವಾಗಿ ಅತ್ತ ನಾಳೆ ನಾಡಿದ್ದಿಗೆ ಉದಿಸಿ ಸಂಭ್ರಮಿಸಲಿರುವಂತಹ ಮಹಾಲಕ್ಷ್ಮಿಗೆ ಆಭರಣವಾಗಿ, ಆಕೆಯ ರಮಣನಿಗೆ ತಲ್ಪವಾಗಿ, ಹರನಾಭರಣವಾಗಿ ಕಂಗೊಳಿಸಿ ರಮೆಗೂ ಉಮೆಗೂ ಸಂತಸ ನೀಡುವಂತಹ ಸರ್ಪರಾಜನ ಅನೇಕ ಕಥೆಗಳನ್ನು ನಾವು ನಿಮ್ಮಲ್ಲಿ ಅರುಹಿಕೊಂಡಿದ್ದೇವೆ. ಈ ಸ್ಕಂದ, ಕುಮಾರ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಪಾರ್ವತೀಸುತ ಹೀಗೆ ಹಲವು ನಾಮಗಳಲ್ಲಿ ಕರೆಯಿಸಿಕೊಳ್ಳಲು ಬರುವಂತಹ ಈ ಸ್ವಾಮಿ ಕಲಿಯುಗ ವರದ, ಶರವಣಭವ, ಸ್ವಾಮಿನಾಥ, ಆತ್ಮಜ್ಞಾನ ಪ್ರದಾತ, ಹಲವು ಹೆಸರುಗಳಲ್ಲಿ ಹೇಳುತ್ತೇವೆ. ಅಗ್ನಿ, ಇಂದ್ರ, ವರುಣ, ಬೃಹಸ್ಪತಿ, ಹಿರಣ್ಯಗರ್ಭ ಇವರೆಲ್ಲರ ಸಂಗತ ರೂಪವಾಗಿ ಸುಬ್ರಹ್ಮಣ್ಯ. ಈತ ಸುಂದರವಲ್ಲಿ ಅಮೃತವಲ್ಲಿ ಕೈ ಹಿಡಿದವ ಇತ್ಯಾದಿಯಾಗಿ ಹೇಳಿದ್ದೇವೆ. ಸ್ಕಾಂದ ಪುರಾಣೋಕ್ತವಾದಂತಹ ಒಂದು ಕಥೆಯನ್ನು ಇಲ್ಲಿ ನಿಮಗಾಗಿ ಸ್ವಾರಸ್ಯಕ್ಕಾಗಿ ಹೇಳ್ತೇವೆ ಕೇಳಿ. ಸ್ಕಂದಸ್ವಾಮಿಯ ಹುಟ್ಟು, ಬೆಳವಣಿಗೆ, ಲೀಲೆ, ವಿನೋದ, ವೈಶಿಷ್ಟ್ಯ ಎಲ್ಲವೂ ಪರಮಾದ್ಭುತವೇ. ಸುಬ್ರಹ್ಮಣ್ಯೋಪಾಖ್ಯಾನವನ್ನು, ಕುಮಾರೋಪಾಖ್ಯಾನವನ್ನು ನಿಮ್ಮಲ್ಲಿ ಅರುಹಿದ್ದೇವೆ. ಸ್ಕಾಂದ ಪುರಾಣದ ಒಂದು ಕಥೆಯನ್ನು ಇದೀಗ ತಮಗಾಗಿ ಹೇಳುತ್ತಾ ಇದ್ದೇವೆ. ಸ್ಕಂದಸ್ವಾಮಿ ದೇವಸೇನಾ ನಾಯಕತ್ವವನ್ನು ವಹಿಸಿಕೊಂಡು ಕೈಲಾಸಕ್ಕೆ ತಂದೆ ತಾಯಿಯರ ಸನ್ನಿಧಿಗೆ ತೆರಳಿದ ನಂತರದಲ್ಲಿ ಆ ದೇವರಿಗೆ ನಾರದ ಎನ್ನುವ ಹೆಸರಿನ, ನಾರದ ಮಹರ್ಷಿಗೆ ಸಮನಾದ ಬ್ರಾಹ್ಮಣನೊಬ್ಬನಿದ್ದನಂತೆ. ಆತ ಒಂದು ಲೋಕಕಲ್ಯಾಣಾರ್ಥವಾಗಿ ಯಜ್ಞವನ್ನು ಮಾಡಬೇಕು ಎನ್ನುವಂತಹ ಮನೋನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಲೋಕಕಲ್ಯಾಣಕ್ಕಾಗಿ ಯಜ್ಞವೊಂದನ್ನು ಮಾಡುತ್ತೇನೆ ಎನ್ನುವುದಾಗಿ ನಿಶ್ಚಯಿಸಿದ್ದಾನೆ. ಆದರೆ ಯಜ್ಞ ಪಶು ಬೇಕಲ್ಲ, ಅದು ಕಾಣುತ್ತಾ ಇಲ್ಲ ಆತನಿಗೆ. ಹಾಗಾದರೆ ಸ್ವಾಮಿನಾಥ ಅದನ್ನು ಒದಗಿಸಿದ್ದು ಹೇಗೆ? ಶಿವನನ್ನು ಕುರಿತಾಗಿ ಮಹಾಯಾಗವನ್ನು ಈತ, ಈ ನಾರದ ಎನ್ನುವಂತಹ ಮುನಿ ಮಾಡುತ್ತಾ ಇದ್ದಾನೆ. ವಿಧ ವಿಧವಾದ ದಾನಗಳನ್ನು ಮಾಡುತ್ತಾ ಇದ್ದಾನೆ. ಆದರೆ ಸಕಾಲಕ್ಕೆ ಯಜ್ಞ ಪಶು ಈತನಿಗೆ ದೊರೆತಿಲ್ಲ.
ಏನು ಮಾಡಬೇಕು? ಸ್ವಾಮಿ ಪಾದಕ್ಕೆ, ಸ್ವಾಮಿನಾಥನ ಪಾದಕ್ಕೆ ಶರಣು ಹೊಂದಿದ್ದಾನೆ. ಮುರುಘಾ ಕಾಪಾಡು ಎನ್ನುವುದಾಗಿ ಒಂದು ಸಾರಿ ಹೇಳಿದ್ದಾನೆ. ಹೇಳಿದ ಕೂಡಲೇ ಪರಮಾಶ್ಚರ್ಯ ಎನ್ನುವಂತೆ ಅತ್ಯಂತ ಪ್ರಕಾಶಮಾನವಾದ, ಸುಲಕ್ಷಣ ಸಂಪನ್ನವಾದ, ಉದ್ದನೆಯ ಉನ್ನತ ಕೊಂಬುಗಳನ್ನು ಹೊಂದಿರುವಂತಹ ಕೆಂಗಣ್ಣಿನ ಚಲುವಿನ ಅಜ ಅಂದರೆ ಮೇಕೆ ಅಲ್ಲೊಂದು ಯಜ್ಞವೇದಿಕೆಯಲ್ಲಿ ಕಾಣಿಸಿಬಿಟ್ಟಿದೆ. ಈ ಮೇಕೆಗೆ ದೊಡ್ಡದಾದ ಮೀಸೆ, ದುಷ್ಟಪುಷ್ಟವಾದ ಕಿವಿಗಳು, ಸುದೀರ್ಘವಾದ ಜಂಘೆ, ವಿಶಾಲವಾದ ಪಾದದ ಗೊರಸು ಇವೆಲ್ಲವನ್ನು ಕಾಣುತ್ತಾ ಇದ್ದೇವೆ. ವಿಲಕ್ಷಣವಾದ ಸೌಂದರ್ಯದಿಂದ ಇದು ಶೋಭೆಯನ್ನು ಹೊಂದಿದೆ. ಬಾಲವನ್ನು ಮೇಲಕ್ಕೆತ್ತಿ ಕಾಲುಗಳಿಂದ ಭೂಮಿಯನ್ನು ಕೆರೆದು ಕೆದರ್ತಾ ಇದ್ದಂತಹ ದಪ್ಪನೆ ಶರೀರದ ಈ ಅಜದ ಮೈನ ತುಂಬೆಲ್ಲ ಮದಿಸಿದ ಸಿಂಡು ವಾಸನೆ ಹೊಡಿತಾ ಇದೆಯಂತೆ. ಆ ವಾಸನೆಗೆ ಬೆದರಿ ಅನೇಕ ಹಿಂಸ್ರ ಜಂತುಗಳು ಅದರಿಂದ ದೂರಕ್ಕೆ ಪೇರೆ ಕಿತ್ತು ಓಡಿ ಹೋಗಿವೆ. ಅದರ ಕಾಲಿಗೆ ಕಟ್ಟಿದ ಗೆಜ್ಜೆ ಸರಗಳು, ಕುತ್ತಿಗೆಯ ಗಂಟೆಗಳು ಧ್ವನಿಗೈಯುವಂತೆ ಚಂಗನೆ ಅತ್ತಿತ್ತ ಅತ್ತಿತ್ತ ಓಡಾಡುತ್ತಾ ಇದೆಯಂತೆ. ಈ ಅಜ ಎದುರಾದ ಸಿಂಹವನ್ನು ಕ್ಷಣಾರ್ಧದಲ್ಲಿ ಗಾಢವಾಗಿ ಅಪ್ಪಳಿಸಿ ಕೊಂದುಬಿಟ್ಟಿದೆಯಂತೆ. ಇದರ ರೋಷಕ್ಕೆ ಐರಾವತ ಕೂಡ ಬೆದರಿ ಓಡಿ ಹೋಗಿಬಿಟ್ಟಿದೆ. ಒಂದೇ ಕ್ಷಣದಲ್ಲಿ ದಿಗ್ಗಜಗಳಾದಂತಹ ಪುಂಡರೀಕ, ವಾಮನ, ಕುಮುದ, ಪುಷ್ಪವದಂತ, ಸಾರ್ವಭೌಮ, ಸುಪ್ರತೀಕ ಇವೆಲ್ಲ ಮದಿಸಿದ ಆನೆಗಳು ಇವೆಲ್ಲವೂ ಸೋಲುಂಡು ಬಿಟ್ಟಿವೆಯಂತೆ. ಅನೇಕ ಘೋರ ಸರ್ಪಗಳ ದರ್ಪವನ್ನು ಅಜ ಮುರಿದು ಬಿಟ್ಟಿದೆ. ಕೆಳಗಿನ ಏಳು ಲೋಕಗಳು, ಪಾತಾಳ ಲೋಕಗಳನ್ನು ಅಜ ತನ್ನ ವಶಕ್ಕೆ ಮಾಡಿಕೊಂಡು ಬಿಟ್ಟಿದೆ. ಭೂಮಿಯ ಮೇಲಿನ ಎಲ್ಲ ಚರಾಚರಗಳು, ಆಕಾಶದಲ್ಲಿರುವಂತಹ ಸೂರ್ಯ ಚಂದ್ರ ನಕ್ಷತ್ರ ಮೇಘಾದಿಗಳು, ಜಲಸಂಚಯದಲ್ಲಿರುವ ಜಲಚರ ಪ್ರಾಣಿಗಳು ಎಲ್ಲವೂ ಸಂತ್ರಸ್ತವಾಗಿ ಬಿಟ್ಟಿವೆ. ದೇವತೆಗಳು, ಮುನಿಗಳು, ಸತ್ಯಲೋಕದ ಬ್ರಹ್ಮ, ವೈಕುಂಠದಲ್ಲಿನ ವಿಷ್ಣು ಇವರ ಭಕ್ತರು ಎಲ್ಲರೂ ಭಯಗೊಂಡು ಬಿಟ್ಟಿದ್ದಾರೆ. ಇದರ ಉಪಟಳಕ್ಕೆ ಅಂಜಿದಂತಹ ಯಜ್ಞಕರ್ತ ನಾರದ ದೇವಾದಿಗಳೆಲ್ಲರನ್ನ ಸ್ತುತಿ ಮಾಡುತ್ತಾ ಯಜ್ಞವಾಟಿಕೆಯನ್ನು ಬಿಟ್ಟು ಕೈಲಾಸದತ್ತ ಓಡಿ ಹೋಗಿದ್ದಾರೆ. ಕೈಲಾಸದಲ್ಲಿ ಹೋಗಿ ಆ ಕೈಲಾಸದ ಬಾಗಿಲಿನಲ್ಲಿ ವೀರಬಾಹು ಮುಂತಾದವರೊಡನೆ ಆಟವಾಡುತ್ತಿದ್ದಂತಹ ಪುಟ್ಟ ಸ್ಕಂದಸ್ವಾಮಿಯನ್ನು ನೋಡಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರಂತೆ. ನಡೆದ ಪೂರ್ಣ ವೃತ್ತಾಂತವನ್ನು ಆ ಪುಟ್ಟ ಕುಮಾರನಿಗೆ ತಿಳಿಸಿದ್ದಾರೆ. ಮುಗುಳ್ನಗೆಯನ್ನು ನಗುತ್ತಾ, ಕೈ ಚಪ್ಪಾಳೆ ತಟ್ಟುತ್ತಾ ಸ್ವಾಮಿ ಹೇಳಿದ್ದಾನೆ, ವೀರಬಾಹುವನ್ನು ಕರೆದು ಆ ಮೃಗವನ್ನು ತೆಗೆದುಕೊಂಡು ಬಾ ಎನ್ನುವುದಾಗಿ ಆದೇಶ ಕೊಟ್ಟಿದ್ದಾನೆ. ತಕ್ಷಣ ವೀರಬಾಹು ಇವನ ಆದೇಶವನ್ನು ಪರಿಪಾಲನೆ ಮಾಡಿ ಸಂಚಾರ ಮಾಡುತ್ತಾ, ಅದಕ್ಕಾಗಿ ಹುಡುಕುತ್ತಾ ಮೂರ್ಲೋಕ ಸಂಚಾರ ಮಾಡಿಬಿಟ್ಟಿದ್ದಾನೆ. ವೈಕುಂಠದಲ್ಲಿ ಆ ಕ್ಷಣದಲ್ಲಿ ಅಡಗಿಕೊಂಡಿದ್ದಂತಹ ಲೋಕಕಂಠಕವಾದ ಆ ಮೃಗವನ್ನು ನೋಡಿ ಅದರ ನೀಳ್ಗೊಂಬುಗಳನ್ನು ಪ್ರಬಲವಾದ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾನೆ. ಸ್ಕಂದಸ್ವಾಮಿಯ ಬಳಿಗೆ ಅದನ್ನು ಎಳೆದು ತಂದಿದ್ದಾನೆ. ಅದನ್ನು ನೋಡ ನೋಡುತ್ತಲೇ, ಇಷ್ಟು ಮಹಾದೈತ್ಯಾಕಾರದ ಅಜ ಮೇಕೆ ಇದನ್ನು ನೋಡ ನೋಡುತ್ತಲೇ ಪುಟ್ಟ ಸ್ಕಂದಸ್ವಾಮಿ ಆಟಿಕೆಯೊಂದನ್ನು ನೋಡಿದಂತೆ ಜೋರಾಗಿ ಕೇಕೆ ಹಾಕುತ್ತಾ ನಗುತ್ತಿದ್ದಾನಂತೆ. ಸಂತೋಷದಿಂದ ಚಪ್ಪಾಳಿ ಕುತ್ತಾ ಆ ದೈತ್ಯ ಆಕಾರದಲ್ಲಿದ್ದಂತಹ ಮೇಕೆಯನ್ನು ಹತ್ತಿ ಕುಳಿತಿದ್ದಾನೆ. ಚಾಟಿಯಿಂದ ಹೊಡೆದು ಅದರ ಗರ್ವವನ್ನೆಲ್ಲ ಮದವನ್ನು ಇಳಿಸಿ ಅದನ್ನು ಹದಗೊಳಿಸ್ತಾ ಇದ್ದಾನೆ. ಬಿರುಗಾಳಿಯಂತೆ ಗರಗರನೆ ಗಾಳಿಯಲ್ಲಿ ಅದನ್ನು ಸುತ್ತಿಸಿ ದಣಿಸುತ್ತಿದ್ದಾನೆ. ಆ ಅಜ ಸಪ್ತಲೋಕಗಳಷ್ಟೇ ಅಲ್ಲದೆ ಸತ್ಯಲೋಕಕ್ಕೂ ಆವರಿಸಿ ಅಲ್ಲಿ ಬ್ರಹ್ಮನಾದಿಯಾಗಿ ಎಲ್ಲರಿಗೂ ಪೀಡೆಯನ್ನು ಕೊಟ್ಟಿದ್ದೇ ಆದರೂ ಸ್ಕಂದ, ಪುಟ್ಟ ಕಂದ ಅದರ ಮೇಲೆ ಕುಳಿತು ಆಟವಾಡುವಾಗ, ಗಿರಗಿರನ್ನು ಸುತ್ತಿಸುವಾಗ ಮೈಯಲ್ಲಿನ ಶಕ್ತಿಯೆಲ್ಲ ಅಡರಿ ಹೋಗಿ ಬೆವರುತ್ತಾ ಇದೆಯಂತೆ. ಬಾಯಿಯಲ್ಲಿ ನಿಶಕ್ತಿಯ ನೊರೆ ಬರ ಶುರುವಾಗಿದೆಯಂತೆ. ಚಾಟಿಯ ಏಟಿನಿಂದ ಪೆಟ್ಟು ತಿಂದು ಅತೀವ ದುರ್ಬಲವಾಗಿ ಬಿಟ್ಟಿದೆಯಂತೆ. ಮದವಳಿದ ಮೇಕೆಯನ್ನು ಸ್ಕಂದ ಹೀಗೆ ಚೆನ್ನಾಗಿ ಅಣಗಿಸಿದಾಗ ಕೊಬ್ಬೆಲ್ಲ ಇಳಿದ ಮೇಲೆ ಆ ಮೇಕೆ ಸ್ಕಂದನನ್ನು ಸ್ತುತಿ ಮಾಡಿದೆ.
ತ್ರಾಹಿ ಎನ್ನುವಂತೆ ಯಾರೇ ರಕ್ಷಣೆ ಕೇಳಿದರೂ ಅದನ್ನು ಅವರನ್ನು ಕಾಪಾಡಬೇಕಾದ್ದು ದೇವನಾದವನ ಕರ್ತವ್ಯ. ಹಾಗಾಗಿ ಸ್ತುತಿ ಮಾಡಿದ ಮೇಕೆಯ ಮಾತಿಗೆ ಒಲಿದು ಮುರುಗ ಅದನ್ನು ಸಾಯಿಸದೆ ಬಿಟ್ಟು ಪ್ರಸನ್ನನಾಗಿ ಅದನ್ನು ಕೂಡ ತನ್ನ ವಾಹನಗಳಲ್ಲಿ ಒಂದಾಗಿ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ಹೀಗೆ ಕರುಣಾಲವಾಲದಲ್ಲಿ ಕಾಪಿಟ್ಟ ಅನೇಕಾನೇಕ ಪ್ರಸಂಗಗಳಲ್ಲಿ ಸ್ಕಾಂದ ಪುರಾಣೋಕ್ತವಾದಂತಹ ಈ ಕಥೆ ಅತ್ಯಂತ ಸ್ವಾರಸ್ಯಕರವಾಗಿಯೂ ಮತ್ತು ನಮಗೆ ನೀತಿಬೋಧಪ್ರದವಾಗಿಯೂ ಇದೆ. ಕಾರಣ ಇಷ್ಟೇ, ನಾವೆಲ್ಲರೂ ಸೇರಿ ಯಾವುದೋ ಒಂದು ಉತ್ತಮೋತ್ತಮ ಕಾರ್ಯವನ್ನು ಮಾಡಬೇಕು ಅಂದುಕೊಂಡಾಗ ನಾರದ ಮುನಿಯಂತೆ ಯಜ್ಞ ಪಶುವೇ ದೊರೆಯದಂತಹ ಅವಘಡಗಳು ಜೀವನದಲ್ಲಿ ಸಂಭವಿಸುತ್ತವೆ. ಖಂಡಿತವಾಗಿಯೂ ಬೇಕಾದ ಪರಿಕರ ದೊರೆಯದೆ ತೊಂದರೆಗಳಾಗುತ್ತವೆ. ಆದರೆ ಸ್ಥಿರ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಒಂದಿಲ್ಲೊಂದು ರೂಪದಲ್ಲಿ ದೇವ ಕರುಣಿಸ್ತಾನದನ್ನು. ಯಜ್ಞ ಪಶು ಕಂಡಿದೆ, ಆದರೆ ಭೀಕರಾಕೃತಿಯಲ್ಲಿ ಕಂಡಿದೆ. ಜೀವನದಲ್ಲೂ ಇಷ್ಟೇ ಮಿತ್ರರೇ, ಯಾವುದನ್ನು ನಾವು ಹೂವು ಎಂದುಕೊಂಡಿದ್ದೇವೋ ಅದು ಹಾವಾಗಬಹುದು, ಯಾವುದನ್ನು ಹಾಲು ಎಂದುಕೊಂಡಿದ್ದೇವೋ ಅದು ಹಾಲಾಹಲವಾಗಬಹುದು. ಆದರೂ ಅವನಾಣತಿ ಇದ್ದರೆ, ಅವನ ಕರುಣೆ ಇದ್ದರೆ ಹಾವೂ ಹೂವಾಗಬಹುದು, ಹಾಲಾಹಲವೂ ಹಾಲಾಗಬಹುದು. ಆದ ಕಾರಣ ನಾವೆಲ್ಲರೂ ದೃಢಚಿತ್ತದಿಂದ ಸ್ವಾಮಿನಾಥನನ್ನು ಪ್ರಾರ್ಥನೆ ಮಾಡಿದರೆ ಅಂತಹ ದೈತ್ಯ ಅಜವನ್ನು ಮಣಿಸಿ ಕೊಬ್ಬೆಲ್ಲ ಕರಗಿದ ಮೇಲೆ ಸ್ತುತಿಯನ್ನು ಪಡೆದನಲ್ಲವೇ. ನಾವು ಗರ್ವವನ್ನು ಕರಗಿಸುವುದಿರಲಿ, ಗರ್ವವನ್ನು ಪಡೆದುಕೊಳ್ಳುವ ಮುನ್ನವೇ ಸ್ತುತಿಸಿಬಿಡಬೇಕು. ಗರ್ವವನ್ನು ಎಂದಿಗೂ ಪಡಬಾರದು. ಮಾ ಕುರು ಜನ ಧನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲಸರ್ವಂ. ಜನ ಧನ ವಿದ್ಯೆ ಹಣ ಯಾವುದರ ಗರ್ವವನ್ನು ನಾವು ತಳೆದರೂ ಕ್ಷಣಾರ್ಧದಲ್ಲಿ ವಿಧಿ ಅದನ್ನು ಹೊತ್ತೊಯ್ದು ಬಿಡುತ್ತಂತೆ. ಹಾಗಾಗಿ ಗರ್ವವನ್ನು ಮಾಡದೆ ನೇರವಾಗಿ ಸ್ವಾಮಿನಾಥನ ಪಾದಕ್ಕೆ ನಾವು ಸಮರ್ಪಣೆಯನ್ನು ಮಾಡಿಕೊಂಡು ಬಿಟ್ಟರೆ ಅಲ್ಲಿಂದ ನಿರ್ವಿಘ್ನವಾಗುತ್ತೆ. ಅಗ್ನಿಜನ್ಯವಾದ ಈ ಅಜ ಅಗ್ನಿಗೆ ವಾಹನನಾದಂತೆ ಸ್ಕಂದನಿಗೂ ವಾಹನವಾಗಿದೆ. ಯಜ್ಞ ದೀಕ್ಷೆ ತೊಟ್ಟಿದ್ದ ನಾರದ ಮುನಿಗೆ ವಾಹನವನ್ನು ಕಲ್ಪಿಸಿದ್ದರಿಂದ ನಿರ್ವಿಘ್ನ ಯಾಗವಾಗಲಿ ಅನ್ನುವಂತೆ ಆ ಸುಬ್ರಹ್ಮಣ್ಯ ಅವನನ್ನು ಆಶೀರ್ವದಿಸಿದ್ದಾನೆ. ಇಂತಹ ಆಶೀರ್ವಾದ ನಮ್ಮೆಲ್ಲರಿಗೂ ಮತ್ತೆ ದೊರೆಯಲಿ, ನಾವೆಲ್ಲರೂ ಸ್ವಾಮಿ ಪಾದಕ್ಕೆ ಶರಣಾಗೋಣ ಅಂತ ಹೇಳ್ತಾ ಸ್ವಾಮಿ ಅನುಗ್ರಹ ಸುಸ್ಥಿರವಾಗಲಿ. ಶ್ರೇಯೋಸ್ತು, ಸದಾ ವಿಜಯೋಸ್ತು. ನಮಸ್ಕಾರ.